ಫ್ರೆಂಡ್ಸ್, ಎಲ್ಲರಿಗೂ ಶ್ರೇತಮ್ ಚಾಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. 100% ಜೆನ್ಯೂನ್ ಇರುವಂಥದ್ದು, 100% ಲೆಜಿಟ್ ಇರುವಂಥ ಕಂಪನಿಯಿಂದಲೇ ಮತ್ತೆ ಇವಾಗ ವರ್ಕ್ ಫ್ರಮ್ ಹೋಮ್ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾವ ಪ್ರೊಫೈಲು, ಏನು ಕೆಲಸ, ಏನು ಸ್ಯಾಲರಿ ಇದೆ, ಹೇಗೆ ಇಲ್ಲಿ ತುಂಬ್ಕೋತಾರೆ ಜನರನ್ನು, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ಕನ್ನಡ ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಕನ್ನಡ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇದು ಎರಡು ಏನು ನಂದು ಚಾನಲ್ ಇದೆ, ಎರಡೂದರಲ್ಲೂ ನಾನು ನಿಮಗೆ ಕರಿಯರ್ ಅಡ್ವೈಸ್ ರಿಲೇಟೆಡ್ ಸುಮಾರು ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವಾ. ಬಟ್ ಆದರೆ ನನ್ನ ಜೀವನದಲ್ಲಿ, ನನ್ನ ಪರ್ಸ್ನಲ್ ನನ್ನ ವ್ಯಕ್ತಿ ಒಂದು ಪರ್ಸ್ನಲ್ ಲೈಫಲ್ಲಿ ಏನಾದರೂ ಸಿಹಿ ಮೂಮೆಂಟ್ಸ್ಗಳಾದರೆ, ಸೊ ಅವುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಂತಲೇ ಅದೇ ಒಂದು ಪ್ಲಾಟ್ಫಾರ್ಮ್ ಇರೋದು. ಸೊ ಮೊದಲು ಇತ್ತು, ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೆ. ಬಟ್ ಆದರೆ ಅದನ್ನು ಡಿಸ್ಕನೆಕ್ಟ್ ಮಾಡಿ ಸ್ವಲ್ಪ ದಿವಸ ಬಿಟ್ಟಿದ್ದೆ. ಬರ್ತೇ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ. ಸೊ ಅದಕ್ಕೆ ನೋಡಿ ನಿಮ್ಗೆ ಇಷ್ಟ ಇದ್ದರೆ ನನ್ನ ಪರ್ಸ್ನಲ್ ಲೈಫ್ ಹೇಗಿದೆ. ನಮ್ಮದು ಸೆಲೆಕ್ಷನ್ ಆದಮೇಲೆ ನನ್ನ ಗಂಡ, ಇವಾಗ ನಿಮಗೆಲ್ರಿಗೂ ಗೊತ್ತು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಇವಾಗ ಅವರು ಸೆಲೆಕ್ಟ್ ಆಗಿದ್ದೀವಿ. ಸೊ ನಂತರ ನಮ್ಮದು ಲೈಫ್ ಹೇಗೆ ನಡೀತಾ ಇದೆ ಅಂತ, ಸೊ ಹೇಗಿದೆ ನಮ್ಮ ಲೈಫು ಆ್ಯಕ್ಚುಲಿ ರಿಯಲ್ ಆಗಿ ಹೇಗಿರುತ್ತೆ. ಸೊ ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ನೀವು ಯಾವಾಗ ಸೆಲೆಕ್ಷನ್ ತೊಗೋತೀರಿ, ಸೊ ನಂತರ ಇಲ್ಲಿ ಹೇಗಿರುತ್ತೆ ಲೈಫು, ಸೊ ಅದ್ರ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿಗಳು ಸಿಗುತ್ತೆ. ಆ್ಯಂಡ್ ನನ್ನ ಲೈಫ್ ಒಂದು ನನ್ನ ಜೀವನದಲ್ಲಿ ನಡೆಯುವಂಥ ಒಂದು ಕೆಲವೊಂದು ಸಿಹಿ ಘಟನೆಗಳಾಯಿತು, ಸಿಹಿ ಸಿಹಿ ಒಂದು ಏನೋ ಒಂದು ಮಾತುಕತೆಗಳಾಯಿತು, ಸಿಹಿ ಸಿಹಿ ಸುದ್ದಿಗಳಾಯಿತು. ಸೊ ಇವುಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇರೋದು ಅದೊಂದು ಪ್ಲಾಟ್ಫಾರ್ಮ್ ಅಷ್ಟೇ. ಸೊ ಹೀಗಾಗಿ ನೀವು ಬೇಕು ಅಂದರೆ ನನ್ನ ಡೈಲಿ ವ್ಲಾಗ್ಸ್ಗಳು ಕೂಡ ನೋಡ್ಬೋದು. ಓಕೆ, ಸೊ ಅದ್ರ ಲಿಂಕು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗ್ಬಿಟ್ಟು ನೋಡಿ. ಓಕೆ, ಸೊ ಇವತ್ತಿನ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡೋಣ ಮಾಹಿತಿನ. ಆ್ಯಂಡ್ ಅದಕ್ಕೆ ತುಂಬ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಮಾಹಿತಿನ ಈ ಒಂದು ಚಾನಲಲ್ಲಿ ಡೈಲಿ ತರ್ತಾ ಇರ್ತೀನಿ. ಓಕೆ, ಸೊ ಇದರ ಉದ್ಯೋಗ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತಿನ ಒಂದು ಉದ್ಯೋಗ ಮಾಹಿತಿಯನ್ನು ಬಂದಿದೆ ಅಲ್ವಾ, ಇದು ಫ್ರೀಲ್ಯಾನ್ಸರ್ ಟೆಲಿಕೌನ್ಸಿಲರ್ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಕಂಪನಿ ನೇಮ್ ಬಂದುಬಿಟ್ಟು ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಅಂದರೆ ಮನೇಲಿ ಕೂತ್ಕೊಂಡೇ ಮಾಡುವಂಥ ಕೆಲಸ, ರಿಮೋಟ್ ಜಾಬ್ ಅಂತೂ ಕೂಡ ನಾವು ಕರಿತೀವಿ. ಓಕೆ, ಸೊ ಇದು ಇದಕ್ಕೆ ನೀವು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದವ್ರು ಯಾವ ಫೀಲ್ಡಲ್ಲಿ ಇದ್ದರೆ ಇನ್ನೂ ಒಳ್ಳೆಯದಂತ ಮುಂದೆ ಹೇಳ್ತೀನಿ. ಸ್ಯಾಲ್ರಿ ಬಂದುಬಿಟ್ಟು 18,000 ಇನ್ ಹ್ಯಾಂಡ್ ಅವ್ರು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, 18,000 ಪ್ರತಿ ತಿಂಗಳು ಇನ್ ಹ್ಯಾಂಡ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಟೆಕ್ಸ್ಟ್ ಬುಕ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ಳಿ, ಅಪ್ಲಿಕೇಶನಲ್ಲಿ ಇರುತ್ತೆ. ಇಲ್ಲ ಅಂತಂದ್ರೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ, ಇನ್ ಕೇಸ್ ನಿಮ್ಗೆ ಇಲ್ಲೇ ಜಾಬ್ ತೊಗೊಳ್ಳೇಬೇಕಂತ ಅಂದ್ಕೊಂಡಿದ್ರೆ, ಇದು ಮೊಬೈಲ್ ವರ್ಕ್ ಇದೆ, ಯಾವುದೇ ರೀತಿ ಪಿ ಸಿ ಲ್ಯಾಪ್ಟಾಪ್ ಏನು ಬೇಕಾಗೋದಿಲ್ಲ. ಸೊ ಮೊಬೈಲ್ ವರ್ಕ್ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿ ಬೇಕು ಈ ವರ್ಕ್ ಅಂತಂದರೆ, ನೀವು ಸ್ವಲ್ಪ ಈ ಒಂದು ಕಂಪನಿ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಇಟ್ಕೊಂಡಿರಿ ಇಂಟರ್ವ್ಯೂ ಟೈಮಲ್ಲಿ. ಒಂದಿದ್ದು ಓಕೆ, ಆ್ಯಂಡ್ ಇಲ್ಲಿ ಮುಖ್ಯವಾಗಿ ನಿಮ್ಮ ಕೆಲಸ ಏನಿರುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಿಬಿಡ್ತೀನಿ. ಸೊ ಇಲ್ಲಿ ಏನಿರುತ್ತೆ ಅಂದರೆ, ಒಂದು ರೀತಿಯಿಂದ ನೀವು ಖುದ್ದಾಗಿ ಏನು ಮಾಡ್ಕೊಂಡ್ರೆ, ಒಂದಿಷ್ಟು ಡಾಟಾಗಳನ್ನ ಪ್ರೊವೈಡ್ ಮಾಡುತ್ತೆ ಕಂಪನಿ. ಸೊ ನೀವೇನು ಮಾಡ್ಕೊಂಡ್ರೆ, ಇವ್ರದ್ದು ಟೆಕ್ಸ್ಟ್ ಬುಕ್ದು ಏನು ರಿಲೇಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಇದೊಂದು ಟೀಚಿಂಗ್ ರಿಲೇಟೆಡೇ ಇರುತ್ತೆ ಪ್ಲಾಟ್ಫಾರ್ಮು. ಸೊ ನೀವು ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡಬೇಕಾಗುತ್ತೆ, ಕಾನ್ವರ್ಸೇಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್, ಅವ್ರು ಆಲ್ರೆಡಿ ಇನ್ಫಾರ್ಮೇಷನ್ಗೆ ಇಲ್ಲಿ ಫೋನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವೇನು ಮಾಡ್ತೀವಿ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ, ಕ್ವೈರೀಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಅವ್ರಿಗೆ ಏನೇನು ಬೇಕು, ಯಾವ್ಯಾವ ರೀತಿ ಒಂದು ಇಲ್ಲಿ ನಮ್ಮದು ಸರ್ವಿಸ್ಗಳಿದೆ, ಸರ್ವಿಸ್ ರಿಲೇಟೆಡ್ ಮಾಹಿತಿಗಳನ್ನ ಕೊಡ್ತೀರಿ. ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು, ಪಿ ಯು ಸಿ ಆದವ್ರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಪಿ ಯು ಸಿ ಪಾಸ್ ಆದವರು ಪ್ರತಿಯೊಬ್ಬರು ಇಲ್ಲಿ ಅಪ್ಲೈ ಮಾಡಿ, ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ. ಓಕೆ, ಸೊ ನಿಮಗೆ ಇವಾಗ ಜಾಬ್ ನೆಸೆಸರಿ ಇದೆ ಅಂತಂದರೆ ಯಾವ ಜಾಬ್ಗಳನ್ನ ಮಿಸ್ ಮಾಡಬೇಡಿ. ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ಇದೆ ಅಂದರೆ ಹಾಕ್ಬಿಡಿ. ಓಕೆ, ಅಪ್ಲಿಕೇಶನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಂತರ ನಿಮ್ಮ ಹತ್ರ ಚಾಯ್ಸಿಂಗ್ ಇರುತ್ತೆ, ನೀವು ಬೇಕು ಅಂದರೆ ಜಾಯ್ನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಬಟ್ ಅದರ ಅಪರ್ಚುನಿಟಿ ಡೇಟ್ ಕ್ಲೋಸ್ ಆಯ್ತಂದರೆ ಅಪ್ಲಿಕೇಶನ್ ತೊಗೊಳ್ಳೋದು, ನಂತರ ನೀವು ಬೇಕು ಅಂದರೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಓಕೆ, ಆ್ಯಂಡ್ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಪಿ ಯು ಸಿ ಆದರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅವರು ಹೇಳಿರೋದು ಹೈಸ್ಕೂಲ್ ಡಿಪ್ಲೊಮಾ ಅವ್ರ ಈಕ್ವಲೆಂಟ್ ಡಿಪ್ಲೊಮಾ ಈಕ್ವಲ್ ಯಾವುದಾದ್ರು ಡಿಗ್ರಿ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂತಂದರೆ, ಒಂದು ರೀತಿಯಿಂದ ಔಟ್ ಬೌಂಡೇ ಇರುತ್ತೆ. ಓಕೆ, ವರ್ಕ್ ನಿಮ್ಮದು ಒಂದು ರೀತಿಯಿಂದ ಹೇಳ್ಕೊಂಡ್ರೆ ಟೆಲಿಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ತುಂಬ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ನಲ್ವ, ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವ್ಯಾವ ಒಂದು ಫೀಲ್ಡಲ್ಲಿ ಇದ್ದರೆ ಅವ್ರು ಇನ್ನೂ ಒಳ್ಳೆಯದಂತ ಹೇಳಿದಾರೆ ಅಂತ. ಸೊ ಇಲ್ಲಿ ನಿಮ್ಮದು ಮುಖ್ಯವಾಗಿ ಯಾವುದಾದ್ರು ಸೇಲ್ಸ್ ಅಲ್ಲಿ ಏನಾದರೂ ಕೆಲಸ ಮಾಡಿದರೆ, ಅಂದರೆ ಇದು ಕಾಲ್ ಸೆಂಟರ್ ಕೂಡ ಆಗಿರ್ಬೋದು. ಓಕೆ, ಕಾಲ್ ಸೆಂಟ್ರಲ್ಲಿ ಟೆಲಿಸೇಲ್ಸ್ ರಿಲೇಟೆಡ್ ಸುಮಾರು ವರ್ಕ್ಗಳಿರುತ್ತೆ, ಕಸ್ಟಮರ್ ಕೇರ್ ಏನು ಜಾಬ್ ಮಾಡ್ತಾ ಇರ್ತೀವಿ. ಸೊ ಆ ರೀತಿ ಮಾಡಿದವ್ರಿಗೆ ಇಲ್ಲಿ ಇನ್ನೂ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಿನಿಮಮ್ ಏಜ್ ನಿಮ್ಮದು 18+ ಆಗಿರಬೇಕು, 18 ವಯಸ್ಸು ನಿಮ್ಗೆ ಆಗಿರಬೇಕು. ಅಂಥವ್ರು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು ಸ್ನೇಹಿತರೆ. ಇದು ಕನ್ನಡ ಭಾಷೆಗೋಸ್ಕರ ಅಂತಲ್ಲ, ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಲ್ಯಾಂಗ್ವೇಜ್ ನಿಮಗೆ ಇಲ್ಲಿ ಬರ್ತಿರಬೇಕು. ಮೂರು ಭಾಷೆ ಬೇಸಿಕ್ ಬರ್ತಿರಬೇಕು, ತುಂಬ ಹೈಫೈ ಹೇಳ್ತಾ ಇಲ್ಲ. ಓಕೆ, ಕನ್ನಡನೂ ನೀವು ಇವಾಗ ಮಾತಾಡೋದು ಲೋಕಲ್ ಭಾಷೆ ಮಾತಾಡ್ತೀವಿ, ಬಟ್ ಆದರೆ ಪತ್ರಿಕೆ ಏನು ಭಾಷೆ ಇರುತ್ತೆ ಕನ್ನಡ,
ಈ ರೀತಿ ಕಂಪನಿಗಳಿಗೆ ನಾವು ಅಪ್ಲೈ ಮಾಡಿದಾಗ ಹೇಗಿರುತ್ತೆ ಅಂತಂದರೆ ಇಂಟ್ರೊಡಕ್ಷನ್ನ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ನನ್ನ ಚಾನಲಲ್ಲಿ ಎಷ್ಟು ನಾನು ಜಾಬ್ಗಳನ್ನ ಹೇಳ್ತಾ ಇದ್ದೀನಿ, ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಆ್ಯಕ್ಚುಲಿ ನನಗೆ, ನೀವು ಕನ್ನಡ ಜಾಬ್ ಅಂತ ಹಾಕ್ತೀರಿ ಬಟ್ ಅದರ ಒಳಗಡೆ ಇಂಗ್ಲೀಷ್ ಕೂಡ ಇರುತ್ತೆ ಅಂತ. ಇಂಗ್ಲೀಷು ಇರುತ್ತೆ, ಯಾಕಂತ ಹೇಳಿದ್ರೆ ಸಮ್ಟೈಮ್ಸು ಕನ್ನಡನೇ ಪ್ಯೂರ್ ಆಗಿ ನಿಮಗೆ ಎಲ್ಲೂ ಜಾಬ್ ಸಿಗೋದಿಲ್ಲ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಂತ ಇಂಗ್ಲೀಷು ಒಂದು ಲೆಟ್ರ್ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ನಿಮಗೆ ಒಂದೇನೋ ಇಮೇಲ್ ಬಂತು ಅಷ್ಟೇ ಕೇಳ್ತಾರದು. ಕನ್ನಡ ಜಾಬ್ ಅಂದರೆ ಕನ್ನಡನೇ ಇರುತ್ತೆ ಅಲ್ಲಿ ಆ್ಯಕ್ಚುಲಿ ವರ್ಕ್ ನಿಮ್ಮದು. ಬಟ್ ಆದರೆ ಸಮ್ಟೈಮ್ಸ್ ನಿಮ್ಮ ಕೈಯಲ್ಲಿ ಒಂದು ಪೇಪರ್ ಇಂಗ್ಲೀಷಲ್ಲಿ ಕೊಡ್ತಿರ್ತಾನೆ, ಸೊ ನಾನು ಅದಕ್ಕೋಸ್ಕರ ನಿಮಗೆ ಹೇಳಿರ್ತೀನಿ ಇಂಗ್ಲೀಷು ಸ್ವಲ್ಪ ಬರ್ತಿರಬೇಕು. ಅವ್ರು ಕೊಟ್ಟಿದ್ರೆ ನಿಮ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಆಫೀಸ್ ಕಡೆಯಿಂದ ಒಂದು ಮೇಲ್ ಬಂತಪ್ಪ ಅದನ್ನ ಓದಕ್ಕೆ ನಿಮಗೆ ಬರ್ತಿರ್ಬೇಕು ಅಂತ ಅಷ್ಟೇ. ಬಟ್ ಕನ್ನಡ ಭಾಷೆ ಅಂದರೆ ಕನ್ನಡ ಭಾಷೆಯಲ್ಲೇ ಕೆಲಸ ಮಾಡಿಸ್ತಾರೆ ಅವರು. ಓಕೆ, ಸೊ ಆ ರೀತಿಯಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡು ಮತ್ತೆ ಕನ್ಫ್ಯೂಷನ್ ಕ್ವಶನ್ಗಳನ್ನ ಕ್ರಿಯೇಟ್ ಮಾಡಬೇಡಿ. ಸೊ ನೇರವಾಗಿ ನಲ್ಲಿ ಕನ್ನಡ ಭಾಷೆ ಅಂದರೆ ಕನ್ನಡ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅಲ್ಲಿ ಮುಖ್ಯ ನಿಮ್ಮ ಕೆಲಸ ಇರೋದು ಕನ್ನಡ ಭಾಷೆಯಲ್ಲಿರುತ್ತೆ. ಓಕೆ, ಸೊ ಈ ಯಾರಿಗಾದರೂ ಕನ್ನಡನೇ ಜಾಬ್ ಹುಡುಕ್ತಾ ಇದ್ದರೆ ಹಿಂದಿನ ಜಾಬ್ಗಳಿಗೆ ಹೋಗಿ ನೋಡಿ, ಬಟ್ ಇಂಗ್ಲೀಷ್ ಹೇಳಿದ್ದೀನಿ ಅಂತ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಕನ್ನಡ ಭಾಷೆದೇ ಕೆಲಸ ಇರುತ್ತೆ. ಅವ್ರು ಏನು ಮಾಡ್ತಾರೆ ಇಂಟರ್ವ್ಯೂದಲ್ಲಿ, ಮೇ ಬಿ ನಿಮ್ಗೆ ಒಂದೆರಡು ಪ್ರಶ್ನೆಗಳನ್ನ ವಾಟ್ ಈಸ್ ಯುವರ್ ಜೊತೆ ನಿಮ್ಮದು ವಾಟ್ ಈಸ್ ಯುವರ್ ಹಾಬಿ ಅಂತ ಕೇಳ್ಬೋದು, ಅಥವಾ ನಿಮ್ಮದು ಪ್ಲೀಸ್ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳಿ ಅಂತ ನಿಮಗೆ ಇಂಗ್ಲೀಷಲ್ಲಿ ಹೇಳು ಅಂತ ಹೇಳ್ಬೋದು. ಸೊ ಕೆಲವೊಂದು ಟೈಮ್ ಕೇಳ್ತಾರೆ ಹಾಗೆ ನಾರ್ಮಲಾಗಿ, ಸ್ವಲ್ಪದ್ರು ಬರ್ತಿರ್ಬೇಕಂತ ಅಷ್ಟೇ ನಾನು ಹೇಳಿರ್ತೇನೆ. ಓಕೆ, ಸೊ ಈ ಒಂದು ಏನು ಜಾಬ್ ಪ್ರೊಫೈಲ್ ಇದೆ ಇದಕ್ಕೂ ಕೂಡ ಸ್ವಲ್ಪ ನಿಮ್ಮದು ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಸ್ಟೂಡೆಂಟ್ಸು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ಸೊ ಮೇ ಬಿ ಅವ್ರು ಏನಾದರೂ ಕೇಳಿದರೆ ಇದ್ರ ಬಗ್ಗೆ ಹೇಳಿ ಅಥವಾ ಈ ಕೋರ್ಸ್ ಬಗ್ಗೆ ಹೇಳಿ ಈ ಸರ್ವಿಸ್ ಬಗ್ಗೆ ನಮ್ಗೆ ಹೇಳಿ ಅಂದಾಗ ನಿಮ್ಗೆ ಹೇಳೋಕ್ಕೆ ಬರ್ತಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಇಟ್ಕೊಂಡು ಹೋಗೋಣ. ಸೊ ಮೂರು ಇಂಗ್ಲೀಷ್ ಇದ್ದರೆ ತುಂಬಾ ಒಳ್ಳೆಯದು, ಯಾವುದರಲ್ಲೂ ನೀವು ಒಂದು ಮಿಸ್ ಆಗೋಲ್ಲ. ಓಕೆ, ಹಿಂದಿ ಅಂತ ಹೆದರಕ್ಕೆ ಹೋಗಬೇಡಿ, ಹಿಂದಿ ಡೈಲಿ ನೀವು ಸೀರಿಯಲ್ಗಳು ನೋಡ್ತಾ ಇರ್ತೀವಿ ಟಿ ವಿಯಲ್ಲೆಲ್ಲ ಅಲ್ವಾ, ಸೊ ಅಲ್ಲಿ ನೋಡೋದು ನಿಮ್ಗೆ ಅರ್ಥ ಆಗುತ್ತೆ ಅಂದಮೇಲೆ, ಸೊ ಯಾಕೆ ನೀವು ಮಾತಾಡೋಕ್ಕೆ ಬರೋಲ್ಲ, ನಾರ್ಮಲಿ ಹಿಂದಿ ಎಲ್ರಿಗೂ ಬರುತ್ತೆ ಬಟ್ ಅದನ್ನು ನಾವು ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡಲ್ಲ. ಜಾಬ್ ಬೇಕು ಅಂದರೆ ಸ್ವಲ್ಪ ಅಷ್ಟು ಇಷ್ಟು ಸ್ವಲ್ಪ ಆದರೂ ನಾವು ಕೂಡ ಪ್ರಯತ್ನ ಪಡಲೇಬೇಕಾಗುತ್ತೆ. ಓಕೆ, ಇದು ಪ್ಯೂರ್ ಕನ್ನಡದಲ್ಲಿಲ್ಲ, ಅದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕನ್ನಡ ಆಯಿತು, ಹಿಂದಿ ಆಯಿತು, ಇಂಗ್ಲೀಷ್ ಆಯಿತು, ಮೂರು ಲ್ಯಾಂಗ್ವೇಜು ನಿಮಗೆ ಬರ್ತಿರ್ಬೇಕು. ಬಂದರೆ ತುಂಬ ಒಳ್ಳೆಯದು. ಅಂಥವ್ರನ್ನ ಮೇನ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಹೈಲೈಟ್ ಮಾಡಿರ್ತಾರೆ ಇಂಟರ್ವ್ಯೂದಲ್ಲಿ. ಓಕೆ, ಆ್ಯಂಡ್ ಯಾರ್ಯಾರು ಇಂಟ್ರೆಸ್ಟ್ ಇದು ಇವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇದು ಒಂದು ಚೆನ್ನಾಗಿದೆ ಒಂದು ಪ್ರೊಫೈಲು, ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಇದು ವರ್ಕ್ ಫ್ರಮ್ ಹೋಮ್ ಇದೆ ಲೊಕೇಶನು, ಸೊ ಏನು ಟೆನ್ಷನ್ ಬೇಡ ನಿಮಗೆ. ಆ್ಯಂಡ್ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಇಲ್ಲೊಂದು ಅಪ್ಲಿಕೇಶನ್ ಇರುತ್ತೆ, ಸೊ ಅಪ್ಲಿಕೇಶನ್ ನೀವು ನೋಡೋಣ. ಅಲ್ಲಿ ಹೋಗ್ಬಿಟ್ಟು ನಾವು ಸರ್ಚ್ ಮಾಡಬೇಕಾಗುತ್ತೆ ಫ್ರೀಲ್ಯಾನ್ಸರ್ ಟೆಲಿಕೌನ್ಸ್ಲರ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ರೀತಿ ನಾವು ಸರ್ಚ್ ಮಾಡಿದ್ವಿ ಅಂತಂದರೆ ಇಲ್ಲಿ ಒಂದೇ ವೆಬ್ಸೈಟ್ ಬರ್ತಾ ಇದೆ, ಟ್ರಾಕ್ ಸ್ಟಾರ್ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟ್ ಇದೆ ನೋಡಿ, ಟ್ರಾಕ್ ಸ್ಟಾರ್ ಅಂತ ಹೇಳಿ ಒಂದೇ ವೆಬ್ಸೈಟು, ಫ್ರೀಲ್ಯಾನ್ಸರು ಟೆಲಿಕೌನ್ಸ್ಲರ್ ಟೆಕ್ಸ್ಟ್ ಬುಕ್ ಡಾಟ್ ಕಾಮ್ ಜಾಬ್ಸ್ ಅಂತ ಇದೆ. ಸೊ ಇದಕ್ಕೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನೇರವಾಗಿ ಇಲ್ಲಿ ಟೆಕ್ಸ್ಟ್ ಬುಕ್ದು ಬರುತ್ತೆ ವೆಬ್ಸೈಟು, ಅಲ್ಲಿ ಕ್ಲಿಕ್ ಮಾಡಿಬಿಡಿ, ಅದು ನೇರವಾಗಿ ಲಿಂಕಿಗೆ ಹೋಗೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಎರಡು ಆಪ್ಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಏನೇನು ಹೇಳಿದ್ದೀನಿ ಅದೇ ಡೀಟೇಲ್ಸ್ ಇದೆ, ಮತ್ತು ಕಂಪನಿ ಬಗ್ಗೆ ಡೀಟೇಲ್ ಇದೆ, ಬೇಕು ಅಂದರೆ ಇದನ್ನು ಕೂಡ ನೀವು ಒಂದ್ಸಾರಿ ಓದ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಜಾಬ್ ರೋಲ್ಸು ನಾನು ಏನೇನು ಇದುವರೆಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಒಂದ್ಸಾರಿ ನೀವು ಕೂಡ ಓದ್ಕೊಂಡು ನಂತರ ಇಲ್ಲಿ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಹೇಗೆ ಅಪ್ಲೈ ಮಾಡೋದು, ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಇಂಡೀಡಿಂದ ನೀವು ಅಪ್ಲೈ ಮಾಡ್ಬೋದು, ಅದರ್ವೈಸ್ ನೇರವಾಗಿ ಕೂಡ ಅಪ್ಲೈ ಮಾಡ್ಬೋದು. ನಾವಿಲ್ಲಿ ಅಪ್ಲೈ ಕೆಳಗಡೆ ನೀಲಿ ಬಟನ್ ಇದೆ ನೋಡಿ, ಅಪ್ಲೈ ವಿತ್ ಇಂಡೀಡಿಗೆ ಮಾಡೋಕ್ಕೆ ಹೋಗಬೇಡಿ, ಕೆಳಗಡೆ ಅಪ್ಲೈ ಅಂತ ಮಾತ್ರ ಇದೆ, ಅದಕ್ಕೆ ಅಪ್ಲೈ ಮಾಡೋಣ. ಸೊ ಅದಕ್ಕೆ ಕ್ಲಿಕ್ ಮಾಡಿದ ಬಂದರೆ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಫಸ್ಟ್ ನೇಮ್ ಆಯಿತು, ಲಾಸ್ಟ್ ನೇಮ್ ಆಯಿತು, ಇಮೇಲ್ ಐ ಡಿ ಆಯಿತು, ಫೋನ್ ನಂಬರ್ ಆಯಿತು, ನಿಮ್ಮದು ರಿಸ್ಯೂಮ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಏನು ಮಾಡೋಕ್ಕೆ ಅಂದರೆ, ಕೆನ್ ಯು ಡೆಡಿಕೇಟ್ ಅರೌಂಡ್ 4 hours. ಓಕೆ, ದಿನದಲ್ಲಿ ಒಂದು 4 ತಾಸಾದರೂ ನೀವು 10 ಗಂಟೆಯಿಂದ 8 ಗಂಟೆ ಒಳಗಡೆ, ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆ ಒಳಗಡೆ ನೀವು ಫ್ರೀ ಇದ್ದರೆ ಈ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ಅವರು. ಓಕೆ, ಅಂದರೆ ಇದು ಪಾರ್ಟ್ ಟೈಮ್ ಜಾಬೇ. ಓಕೆ, ಸೊ ಪಾರ್ಟ್ ಟೈಮ್ ಜಾಬಲ್ಲಿ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆ ಒಳಗಡೆ 4 ತಾಸು ನೀವು ಫ್ರೀ ಇದ್ದೀರಿ ಅಂತಂದರೆ ಇಲ್ಲಿ ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿದವರಿಗೆ ಮಾತ್ರ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆ, ಕೆಲವೊಂದು ಇದಕ್ಕೆ ನಾನು ಹೇಳ್ತಾ ಇರೋದು, ಫಾರ್ಮ್ ಅಪ್ಲಿಕೇಶನ್ ನೀವು ಯಾವ ರೀತಿ ತುಂಬ್ತೀರಿ, ಎಸ್ ಅಂತ ಹಾಕ್ತೀರಾ, ನೋ ಅಂತ ಹಾಕ್ತೀರಾ. ಓಕೆ, ಸೊ ಇಲ್ಲಿ ಅದ್ರ ಬಗ್ಗೆ ಇದೇ ರೀತಿ ಎಸ್ ನೋ ಆಯಿತು ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಾಗ ಅಪ್ಲಿಕೇಶನ್ ತಪ್ಪು ಮಾಡಿದರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗೋಲ್ಲ, ನಿಮಗೆ ಕಂಪನಿ ಕಡೆಯಿಂದ ಯಾವುದೇ ರೀತಿ ಒಂದು ರೆಸ್ಪಾಂಡ್ ಬರೋದಿಲ್ಲ. ಓಕೆ, ಸೊ ಇಲ್ಲಿ ನೀವು ಎಸ್ ಅಂತ ಹಾಕಬೇಕು. ಕೆನ್ ಯು ಸ್ಪೀಕ್ ಫ್ಲೂಯೆಂಟ್ ಹಿಂದಿ, ಇಲ್ಲಿ ಕೂಡ ಎಸ್ ಅಂತ ಹಾಕಿದವ್ರಿಗೆ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಓಕೆ, ಪಿ ಯು ಸಿ ಮಿನಿಮಮ್ ಆಗಿರಬೇಕು ಅಂತ ಹೇಳಿದ್ದೀನಿ, 10th ಅವ್ರು ಅದವ್ರಿಗೆ ಅವರು ರಿಪ್ಲೈ ಮಾಡೋದಿಲ್ಲ. ಸೊ ಹೀಗಾಗಿ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಇಷ್ಟೇ ಅವ್ರು ಕೇಳಿದ್ರು ಡೀಟೇಲ್ಸ್ ನಿಮ್ಮದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದು ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ. ಇನ್ನೂ ಅಪ್ಲಿಕೇಶನ್ ಓಪನ್ ಇದೆ, ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಾರೆ ಗೊತ್ತಿಲ್ಲ, ನಾಳೆ ಮಾಡಿರ್ಬೋದು, ನಾಡಿದ್ದು ಮಾಡ್ಬೋದು. ಸೊ ನಿಮ್ಮ ಯಾರು ಆತ್ಮೀಯರು ಇದ್ದರೆ, ಮನೇಲಿ ಯಾರಾದರೂ ಅಣ್ಣ ತಂಗಿ ಯಾರಾದರೂ ಇದ್ದರೆ ಅಂಥವ್ರಿಗೂ ಕೂಡ ಹೇಳಿ ಹಾಕಿಸಿ ಅವ್ರ ಹತ್ರ ಕೂಡ ಕಳಿಸಿ, ಮತ್ತು ಅಪ್ಲಿಕೇಶನ್ನ ಅವರು ಕೂಡ ನೋಡಲಿ, ಅಪ್ಲೈ ಮಾಡಲಿ.
ಜೊತೆಗೆ ಶೇರ್ ಮಾಡ್ಕೊಬೋದು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಯಾಕಂದರೆ ಇವರು ಮೇ ಬಿ ಒಂದು ಆದಷ್ಟು ಬೇಗನೆ ಕ್ಲೋಸಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಯಾವಾಗ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ, ಮೇ ಬಿ ದೀಪಾವಳಿ ಇನ್ನೇನು ನಾಳೆಯಿಂದ ನಾಡಿದ್ದೇ ಇರುತ್ತೆ ಆ್ಯಕ್ಚುಲಿ. ಸೊ ಅದ್ರ ಒಳಗಡೆ ನೀವು ಅಪ್ಲೈ ಮಾಡ್ಕೋತ ಇಂಟ್ರೆಸ್ಟ್ ಇದ್ದರೆ ಮೊದಲೇ ಅಪ್ಲೈ ಮಾಡಿಬಿಡಿ. ಇವತ್ತೇ ಅಪ್ಲೈ ಮಾಡಿ ಅಂತ ನಾನು ಹೇಳ್ತೀನಿ, ನಾಳೆ ನಾಡಿದ್ದು ಮತ್ತೆ ನೀವು ಬ್ಯುಸಿ ಆಗಿಬಿಡ್ತೀರಿ. ಸೊ ಹೀಗಾಗಿ ಆದಷ್ಟು ಬೇಗನೆ ಅಪ್ಲೈ ಮಾಡಿರಿ, ಇಲ್ಲಂತಂದರೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗಿಬಿಡುತ್ತೆ ಮೇ ಬಿ. ಓಕೆ, ಮತ್ತು ಯಾರಾದರೂ ಈ ವಿಡಿಯೋಸ್ ನೋಡ್ತಾ ಇದ್ದೀರಿ ಬಟ್ ಆದರೆ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ನೋಡ್ತಾ ಇದ್ರೆ ಅಂದರೆ ಇದು ಜಾಬ್ ಕ್ಲೋಸಿಂಗ್ ಆಗಿರುತ್ತೆ ಇನ್ ಕೇಸು. ಸೊ ಆಗಿದೆ ಅಂತಂದರೆ ಡೋಂಟ್ ವರಿ, ನೆಕ್ಸ್ಟ್ ಲೇಟೆಸ್ಟ್ ವೀಡಿಯೋಸ್ಗಳು ನೋಡ್ತಾ ಇರಿ. ಲೇಟೆಸ್ಟ್ ವೀಡಿಯೋಗಳಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ, ಅಲ್ಲಿ ಅಪ್ಲೈ ಮಾಡ್ತಾ ಹೋದ್ರಂದರೆ ಜಾಬ್ ಸಿಗುತ್ತೆ. ಓಕೆ, ಇದು ಇವತ್ತಿನೊಂದು ಉದ್ಯೋಗ ಮಾಹಿತಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದೆಯಾ ಇದ್ರ ಬಗ್ಗೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಆ್ಯಂಡ್ ಇದು ಅಲ್ಲೂ ಕೂಡ ನಾನು ಇವತ್ತು ಇಂಟರ್ವ್ಯೂ ರಿಲೇಟೆಡ್ ಕೂಡ ಒಂದು ವೀಡಿಯೋ ಬರೋದಿದೆ. ಸೊ ಅದನ್ನು ಕೂಡ ನೋಡಿ, ಮತ್ತು ನಿಮ್ಮದು ಈ ಮೇಲ್ಸ್ಗಳನ್ನು ಚೆಕ್ ಮಾಡಿ ಮುಖ್ಯವಾಗಿ ಹೋಗಿ. ಓಕೆ, ಆ್ಯಂಡ್ ಮೇಲ್ಸ್ಗಳಲ್ಲಿ ಯಾವ್ಯಾವ ಕಂಪನಿಯಿಂದ ನಿಮಗೆ ಮೇಲ್ಸ್ಗಳು ಬರ್ತಾ ಇದೆ, ಸೊ ಅವುಗಳನ್ನು ಸ್ವಲ್ಪ ಲಕ್ಷ್ಯ ವಹಿಸಿ ಅವ್ರಿಗೆಲ್ಲ ಸ್ವಲ್ಪ ರೆಸ್ಪಾಂಡ್ ಮಾಡಿ ನೋಡಿ ಎದುರು ಬಂದಿದೆ ಅಂತ. ಇನ್ ಕೇಸ್ ಗೊತ್ತಾಗ್ತಾ ಇಲ್ಲ ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಳಿಸ್ಬೋದು. ಓಕೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅಲ್ಲಿ ಕೂಡ ಉತ್ತರಿಸ್ತೀನಿ, ಬಟ್ ಅದು ಸ್ವಲ್ಪ ಬ್ಯುಸಿ ಇರೋ ಕಾರಣ ಕೆಲವೊಂದು ಟೈಮು ನಾನು ನೋಡಿರ್ತೀನಿ, ಕೆಲವೊಂದು ಟೈಮ್ ನಾನು ಉತ್ತರಿಸೋಕ್ಕಾಗಿರಲ್ಲ, ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಆದಷ್ಟು ಬೇಗನೆ ನಾನು ಈ ಒಂದು ಏನು ನಿಮ್ಮದು ಮೇಲ್ಸ್ಗಳನ್ನು ಕಳಿಸಿದ್ದೀರಿ ರಿಸ್ಯೂಮ್ಸ್ದು ಅದರದ್ದು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಹೀಗಾಗಿ ನಾನು ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದರೆ ನಾನು ಟ್ರೈ ಮೋಸ್ಟ್ ಆಫ್ ದಿ ಟ್ರೈ ಅದನ್ನೇ ಮಾಡ್ತೀನಿ ಇವಾಗ. ನೆಕ್ಸ್ಟು ನಿಮ್ಮದು ಒಂದು ರಿಸ್ಯೂಮ್ಸ್ಗಳು, ಲೇಟೆಸ್ಟ್ ಎಷ್ಟು ಜನ ಕಳಿಸಿದ್ದಾರೆ, ಸುಮಾರು ಜನ ಕಳಿಸಿದ್ದೀರಿ ಫ್ರೆಂಡ್ಸ್, ಅದರಲ್ಲಿ ಒಂದು 500 ಮೇಲಿದೆ ಆ್ಯಕ್ಚುಲಿ ಮೇಲ್ಸು. ಸೊ ಅವುಗಳಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಡೇ ಬೈ ಡೇ. ಓಕೆ, ನೋಡ್ತಾ ಹೋಗಿ. ಓಕೆ, ಅದರಲ್ಲಿ ಏನೇನು ರಿವ್ಯೂ ಇರುತ್ತೆ ಅಂತ ಕೆಲವೊಂದು ವೆಬ್ಸೈಟ್ಗಳ ಬಗ್ಗೆ ನಾನು ಹೇಳ್ತೀನಿ, ಎಲ್ಲಿ ನೀವು ಹೋಗ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ರಿಸ್ಯೂಮ್ನ ತಯಾರು ಮಾಡ್ಬೋದು ಅಂತ. ಓಕೆ, ಸೊ ಇದು ಇವತ್ತಿನ ಉದ್ಯೋಗ ಮಾಹಿತಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.